ನ್ಯೂಸ್ಡಿನ ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರದ ಬಗ್ಗೆ, ರಾಜ್ಯ ಕಾಂಗ್ರೆಸ್ಸಿನ ಬಗ್ಗೆ ಮಾಡಿರುವಂತಹ ಕಾಮೆಂಟ್ ಮತ್ತು ಅದಕ್ಕೆ ಉತ್ತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಮಾತು, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಸದಾಶಿವ ಆಯೋಗದ ವರದಿ ಜಾರಿಗೆ ಮಾದಿಗ ಮುಖಂಡರ ಒತ್ತಾಯ, ಸಚಿವ ಮುನಿಯಪ್ಪ ನೇತೃತ್ವದ ಸಭೆಯಲ್ಲಿ ಸರ್ಕಾರಕ್ಕೆ ಸವಾಲ್, ಮೀಸಲಾತಿಗಾಗಿ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾಯಕರ ಕರೆ. ಒಳ್ಳೆ ಕೆಲಸ ಮಾಡೋದಾದರೆ ಡಿಕೆಶಿ ಜೊತೆ 19 ಶಾಸಕರನ್ನೇ ಕಳಿಸ್ತೀನಿ. ಚನ್ನಪಟ್ಟಣದಲ್ಲಿ ಮತ್ತೊಂದು ಆಫರ್ ಕೊಟ್ಟ ಕುಮಾರಸ್ವಾಮಿ, ಹಾಸನಾಂಬೆ ದರ್ಶನ ಬಳಿಕ ಎಲ್ಲರೂ ರೆಸಾರ್ಟ್ಗೆ ಶಿಫ್ಟ್. ಬೆಂಗಳೂರಿನ ಹಲವೆಡೆ ಭಾರೀ ಮಳೆ, ವಾಹನ ಸವಾರರ ಪರದಾಟ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಮಳೆ ಅಬ್ಬರ, ಇನ್ನೂ 4 ದಿನ ಮಳೆಯಾಗುವ ಸಂಭವ. ಶ್ರೀಲಂಕಾ ಬಾಂಗ್ಲಾ ವಿಶ್ವಕಪ್ ಪಂದ್ಯದಲ್ಲಿ ಅಪರೂಪದ ಔಟ್, 3 ನಿಮಿಷದೊಳಗೆ ಕ್ರೀಸ್ಗೆ ಬರದ ಕಾರಣಕ್ಕೆ ಟೈಮ್ ಔಟ್ ವಿಕೆಟ್. ಆಂಜಲೋ ಮ್ಯಾಥ್ಯೂಸ್ ಅನಗತ್ಯ ದಾಖಲೆ.